ಸ್ನೇಹಿತರೆ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ ಮುಂದೆ ದೊಡ್ಡ ಬದಲಾವಣೆ ಆಗುತ್ತೆ ಇನ್ಶೂರೆನ್ಸ್ ಕ್ಷೇತ್ರವನ್ನ ಕಂಟ್ರೋಲ್ ಮಾಡೋ ರೆಗ್ಯುಲೇಟ್ ಮಾಡೋ ಆರ್ ಡಿ ಎ ಐ ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ದೊಡ್ಡ ಬದಲಾವಣೆಗಳನ್ನ ಅನೌನ್ಸ್ ಮಾಡಿದೆ ಇದರಿಂದ ಹೆಲ್ತ್ ಇನ್ಶೂರೆನ್ಸ್ ಇನ್ ಮುಂದೆ ತಗೊಳ್ಬೇಕು ಅಂತ ಅಂದ್ಕೊಂಡಿರುವವರಿಗೆ ಆಲ್ರೆಡಿ ಇರೋರಿಗೆ ಎಲ್ಲರ ಮೇಲೂ ಕೂಡ ಇದರಿಂದ ಪರಿಣಾಮ ಆಗುತ್ತೆ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಏನೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಇದ್ರ ಬಗ್ಗೆ ಯಾಕೆ ಪ್ರತಿಯೊಬ್ಬರು ತಿಳ್ಕೊಂಡು ಇರೇಬೇಕು ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ನಂತರ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನ ಮಹತ್ವ ತುಂಬಾ ಜನ ಗೊತ್ತಾಗ್ತಾ ಇದೆ ಕೂಡ ಮುಂದುವರಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಇನ್ಶೂರ್ಡ್ ಭಾರತೀಯರ ಸಂಖ್ಯೆ ಕಮ್ಮಿ ಇದೆ ಕಾರಣಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇನ್ನಷ್ಟು ಸಿಂಪ್ಲಿಫೈ ಮಾಡೋಕೆ ಜನರಿಗೆ ಹತ್ತಿರ ಮಾಡೋಕೆ ಜೊತೆಗೆ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ತರಿಸೋಕೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಹಾಗೂ ಐಆರ್ ಡಿ ಎ ಐ ಪ್ರಯತ್ನ ಪಡ್ತಾ ಇದೆ ಅದರ ಭಾಗವಾಗಿ ಐಆರ್ ಡಿ ಒಂದಷ್ಟು ರೂಲ್ಸ್ ಚೇಂಜ್ ಮಾಡಿದೆ ಅದರಲ್ಲಿ ಮುಖ್ಯ ವಾಗಿ ಇನ್ಶೂರೆನ್ಸ್ ಕಂಪನಿಗಳು ಇನ್ ಮುಂದೆ ಪಾಲಿಸಿ ಹೋಲ್ಡರ್ ಗಳಿಗೆ ಹೆಚ್ಚು ಆಪ್ಷನ್ಗಳನ್ನು ಕೊಡೋದನ್ನ ಮ್ಯಾಂಡೇಟರಿ ಮಾಡಲಾಗಿದೆ ಅಂದ್ರೆ ಆಸ್ಪತ್ರೆ ಅಡ್ಮಿಷನ್ ಮತ್ತು ಸ್ಟೇ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಓಪಿಡಿ ಡೇ ಕೇರ್ ಹೋಮ್ ಕೇರ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರಿಎಂಬರ್ಸ್ಮೆಂಟ್ ಮುಂತಾದ ಆಪ್ಷನ್ಗಳನ್ನು ಕೊಡೋದು ಮ್ಯಾಂಡೇಟರಿ ಮಾಡಿದೆ ಜೊತೆಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗೂ ಇನ್ಶೂರೆನ್ಸ್ ಪ್ಲಾನ್ಗಳು ಕವರೇಜ್ ಕೊಡಬೇಕು ಇನ್ಶೂರೆನ್ಸ್ ಕಂಪನಿಗಳು ಹೆಚ್ಚು ಡೈವರ್ಸ್ ಆಗಿರೋ ಪ್ರಾಡಕ್ಟ್ಗಳನ್ನು ತರಬೇಕು ಆಡ್ ಆನ್ ಆಗಿರಬಹುದು ಅಥವಾ ರೈಡರ್ ಆಗಿರಬಹುದು ಇವೆಲ್ಲ ಮಕ್ಕಳು ಸೀನಿಯರ್ ಸಿಟಿಸನ್ ವಿಶೇಷ ಜನರು ಸೇರಿ ಎಲ್ಲರ ಅವಶ್ಯಕತೆಗಳನ್ನು ಮೀಟ್ ಮಾಡೋ ಥರ ಇರಬೇಕು ಅಂತ ಐಆರ್ ಡಿ ಐ ಆದೇಶ ಹೊರಡಿಸಿದೆ ತಿಂಗಳಾದ ಮೇಲೆ ಪಾಲಿಸಿ ರಿಜೆಕ್ಟ್ ಮಾಡೋ ಹಾಗಿಲ್ಲ ಇದು ದೊಡ್ಡ ನಿರ್ಧಾರ ಇದು ಡಿ ಐ ಇದು ಗೇಮ್ ಚೇಂಜಿಂಗ್ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸರ್ಕಾರದ ಈ ನಿರ್ಧಾರದಿಂದ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಅರವತ್ತು ತಿಂಗಳು ಅಥವಾ ಐದು ವರ್ಷಗಳವರೆಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಹೊಂದಿದ್ರೆ ಮುಂದೆ ಯಾವಾಗಾದ್ರೂ ಅವರು ಕ್ಲೇಮ್ ಅಪ್ಲೈ ಮಾಡಿದಾಗ ಕಂಪನಿ ರಿಜೆಕ್ಟ್ ಅಥವಾ ಡಿಲೇ ಮಾಡೋ ಹಾಗೇನೆ ಇಲ್ಲ ಒಂದು ವೇಳೆ ಅವರಿಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ದು ಉದ್ದೇಶ ಪೂರ್ವಕವಾಗಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ ಅಂದಾಗ ಮಾತ್ರ ರಿಜೆಕ್ಟ್ ಮಾಡಬಹುದು ಸೊ ಇದರಿಂದ ಪಾಲಿಸಿದಾರರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಕ್ಲೇಮ್ ರಿಜೆಕ್ಟ್ ಆಗೋ ಭಯ ಇರೋದಿಲ್ಲ ಹೆಚ್ಚಿನವರಿಗೆ ನೇರವಾಗಿ ನಮಗೇನು ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಪಾಲಿಸಿ ಮಾಡಿಸಿರೋರಿಗೆ ಅಥವಾ ಏನಾದ್ರು ಸಮಸ್ಯೆ ಇದ್ರೆ ಹೌದು ಸಮಸ್ಯೆ ಇದೆ ಟ್ರೀಟ್ಮೆಂಟ್ ತಗೊಳ್ತಿದೀವಿ ಅಂತ ಇನ್ಶೂರೆನ್ಸ್ ಕಂಪನಿಗೆ ಡಿಸ್ಕ್ಲೋಸ್ ಮಾಡಿಕೊಂಡು ಪಾಲಿಸಿಯನ್ನ ಮಾಡಿಸಿಕೊಂಡವರಿಗೆ ಚಿಂತೆನೆ ಇಲ್ಲ ಯಾವುದೇನಪ್ಪ ಹೇಳಂಗೇ ಹೇಳಂಗೆ ಇಲ್ಲ ಇನ್ಶೂರೆನ್ಸ್ ಕಂಪನಿಗಳು ಆ ರೀತಿ ನಿಯಮವನ್ನು ಬದಲಾವಣೆ ಮಾಡಲಾಗಿದೆ ಒಂದು ಗಂಟೆ ಒಳಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಅಪ್ರೂವಲ್ ಆಸ್ಪತ್ರೆ ಸೇರೋ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸಡನ್ ಆಗಿ ಬಂದಾಗ ಸಡನ್ ಆಗಿ ಹಣ ಕಷ್ಟ ಆಗಬಹುದು ಅಥವಾ ಇನ್ಶೂರೆನ್ಸ್ ಇದ್ರೂ ಕೂಡ ಡಿಲೇ ಆಗೋ ಭೀತಿ ತುಂಬಾ ಜನಕ್ಕಿತ್ತು ಆದರೆ ಈಗ ರಿಕ್ವೆಸ್ಟ್ ಬಂದ ಒಂದು ಗಂಟೆ ಒಳಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಆಥರೈಸೇಷನ್ ಕೊಡಬೇಕು ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೆ ರಿಕ್ವೆಸ್ಟ್ ಬಂದ ಮೂರು ಗಂಟೆ ಒಳಗೆ ಅಪ್ರೂವಲ್ ಸಿಗಬೇಕು ಅಂತ ಆರ್ ಡಿ ಐ ರೂಲ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದೆ ಹಾಗಾಗಿ ಇನ್ಮುಂದೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಸ್ನೇಹಿತರೆ ವೇಟಿಂಗ್ ಪೀರಿಯಡ್ ಪೋರ್ಟಿಂಗ್ ಪ್ರೀಮಿಯಂಗಳಿಗೆ ಸಂಬಂಧಪಟ್ಟ ಹೊಸ ರೂಲ್ಸ್ ನೋಡೋಕು ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎ ಐ ಈಗ ಮ್ಯಾಂಡೇಟರಿ ಮಾಡಿರೋ ಹಲವು ಸರ್ವಿಸಸ್ ಅನ್ನ ಫ್ಲೋಟರ್ ರೈಡರ್ ಗಳನ್ನ ಕೆಲ ಇನ್ಶೂರೆನ್ಸ್ ಕಂಪನಿಗಳು ಆಲ್ರೆಡಿ ಕೊಡ್ತಾ ಇವೆ ಫ್ರೀ ಲುಕ್ ಪೀರಿಯಡ್ ಪೋರ್ಟಿಂಗ್ ಸೇವೆಗಳು ಕೂಡ ಭಾರತದಲ್ಲಿ ಹಲವು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಆಲ್ರೆಡಿ ಲಭ್ಯ ಇದೆ ಈಗ ಆರ್ ಡಿ ಎಲ್ಲರೂ ಮಾಡಬೇಕು ಅಂತ ಹೇಳಿದೆ ಅಷ್ಟೇ ಹೆಲ್ತ್ ಇನ್ಶೂರೆನ್ಸ್ನ ಇಂಪಾರ್ಟೆನ್ಸ್ ಗೊತ್ತಿರೋದ್ರಿಂದಲೇ ಸರ್ಕಾರ ಈ ಸುಧಾರಣೆಗಳನ್ನು ತಂದಿರೋದು ಅದು ಅಲ್ಲದೆ ಭಾರತದಲ್ಲಿ ಈಗ ಮೆಡಿಕಲ್ ಇನ್ಫ್ಲೇಷನ್ ಅಂದರೆ ಚಿಕಿತ್ಸೆಗಳ ಬೆಲೆ ಏರಿಕೆ ಹದಿನಾಲ್ಕು ಪರ್ಸೆಂಟ್ ಮೀರಿ ಹೋಗ್ತಾ ಇದೆ ಈ ವರ್ಷ ಒಂದು ಲಕ್ಷ ರೂಪಾಯಿ ಇದ್ರೆ ಯಾವುದಾರೊಂದು ಟ್ರೀಟ್ಮೆಂಟ್ ನೆಕ್ಸ್ಟ್ ಇಯರ್ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಎವ್ರಿ ಇಯರ್ ಆ ರೀತಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಜೊತೆಗೆ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಈ ರೀತಿ ನಾನಾ ವೈರಲ್ ಫೀವರ್ಗಳು ಹಲವು ಕಾಯಿಲೆಗಳು ಪೀಕ್ನಲ್ಲಿರೋ ಟೈಮ್ ಇದು ಒಮ್ಮೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಹತ್ತಾರು ಸಾವಿರಗಳಿಂದ ಮಿನಿಮಮ್ ಇದು ಜಾಸ್ತಿ ಆ ರೀತಿ ಇದೆ ಹೀಗಾಗಿ ಎಲ್ಲ ಸೀಸನ್ ನಲ್ಲೂ ದೇಹದ ಇಮ್ಯುನಿಟಿ ಜೊತೆಗೆ ಫಿನಾನ್ಷಿಯಲ್ ಇಮ್ಯುನಿಟಿಯನ್ನ ಕಾಪಾಡಿಕೊಳ್ಳೋದು ಕೂಡ ಮುಖ್ಯ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆನ್ಲೈನ್ ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ವಿತ್ ಆನ್ಲೈನ್ ಡಿಸ್ಕೌಂಟ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅಲ್ಲಿಗೆ ಹೋಗಿ ಐವತ್ತಕ್ಕೂ ಅಧಿಕ ಭಾರತದ ಇನ್ಶೂರೆನ್ಸ್ ಪ್ರೊವೈಡರ್ ಗಳ ಪ್ಲಾನ್ ಗಳನ್ನ ಫೀಚರ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಬೇಕಾದ ಕವರೇಜ್ ನ ಎಷ್ಟು ಲಕ್ಷ ಕವರೇಜ್ ಬೇಕು ಅಷ್ಟು ಲಕ್ಷ ಕವರೇಜ್ ತಗೊಂಡು ನೀವು ಅಪ್ಲೈ ಮಾಡಬಹುದು ಉದಾಹರಣೆಗೆ ಐವತ್ತು ಲಕ್ಷ ರೂಪಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂದ್ರೆ ಅಲ್ಲಿ ತನಕದ ಹಾಸ್ಪಿಟಲ್ ಖರ್ಚು ಫ್ರೀ ಯಾಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡಬೇಕಾಗುತ್ತೆ ನೀವು ಇಂಡಿವಿಜುವಲ್ ಆಗೂ ಮಾಡಿಸಬಹುದು ವೈಯಕ್ತಿಕವಾಗಿ ನಿಮಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಇದನ್ನ ಮಾಡಿಸಬಹುದು ತಿಂಗಳಿಗೆ ಬರೀ ನಾನೂರ ಐನೂರು ರೂಪಾಯಿಯಲ್ಲೇ ಪ್ರೀಮಿಯಂಗಳು ಆರಂಭ ಆಗ್ತವೆ ಎಷ್ಟು ಚಿಕ್ಕ ಏಜಲ್ಲಿ ಜಾಯಿನ್ ಆಗ್ತೀರಿ ಅಷ್ಟು ಕಮ್ಮಿ ಇರುತ್ತೆ ಇನ್ಶೂರೆನ್ಸ್ನ ಪ್ರೀಮಿಯಂಗಳು ಹಾಗಾಗಿ ಆಸಕ್ತರು ಇನ್ನೂ ಯಾರು ಮಾಡಿಸಿಲ್ಲ ಈ ಅತ್ಯಂತ ಮಹತ್ವದ ಅನಿವಾರ್ಯ ಪ್ರಾಡಕ್ಟ್ ಅನ್ನ ಯಾರು ಇನ್ನೂ ಕೂಡ ತಗೊಂಡಿಲ್ಲ ಅವರು ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ ಫೇಸ್ಬುಕ್ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾತ್ರ ಇರುತ್ತೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ ಚೆಕ್ ಮಾಡಬಹುದು ಇನ್ನು ಯಾವೆಲ್ಲ ನಿಯಮಗಳು ಬದಲಾವಣೆ ಆಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ವೇಟಿಂಗ್ ಪೀರಿಯಡ್ ಅವಧಿ ಚೇಂಜ್ ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋಕೆ ಹಿಂಜರಿಯೋಕೆ ಇದ್ದ ದೊಡ್ಡ ಕಾರಣ ಅಂದ್ರೆ ಒಂದೊಂದು ಕಾಯಿಲೆಗೆ ಒಂದೊಂದು ವೇಟಿಂಗ್ ಪೀರಿಯಡ್ ಇತ್ತು ಅದರಲ್ಲೂ ಕೂಡ ಸೀನಿಯರ್ ಸಿಟಿಸನ್ಗಳು ಇನ್ಶೂರೆನ್ಸ್ ಖರೀದಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ವೇಟಿಂಗ್ ಪೀರಿಯಡ್ಗಳು ಇರ್ತಾ ಇತ್ತು ಆದರೆ ಈಗ ಐ ಆರ್ ಡಿ ಎ ಐ ಎಲ್ಲ ರೀತಿಯ ಕಾಯಿಲೆಗಳ ವೇಟಿಂಗ್ ಪೀರಿಯಡನ್ನು ಮೂವತ್ತಾರು ತಿಂಗಳುಗಳಿಗೆ ಇಳಿಸಿದೆ ಅಂದರೆ ಕೇವಲ ಮೂರು ವರ್ಷ ಮೂರು ವರ್ಷ ಆದಮೇಲೆ ಎಲ್ಲ ಕಾಯಿಲೆಗಳಿಗೂ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು ಪ್ರೀಮಿಯಂ ಕಟ್ಟೋಕೆ ಗ್ರೇಸ್ ಪೀರಿಯಡ್ ಸ್ನೇಹಿತರೆ ಕೆಲವೊಮ್ಮೆ ನೀವು ಪ್ರೀಮಿಯಂ ಕಟ್ಟೋ ಟೈಮ್ ಡಿಲೇ ಆದರೆ ನಿಮ್ಮ ಕವರೇಜ್ ಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತಾ ಇತ್ತು ಆದರೆ ಈಗ ಪ್ರೀಮಿಯಂ ಪೇಮೆಂಟ್ಗೆ ಹದಿನೈದು ದಿನನ ಗ್ರೇಸ್ ಪೀರಿಯಡ್ ಅಂತ ಕೊಡಬೇಕು ಅಂತ ಐ ಆರ್ ಡಿ ಎ ಐ ಹೇಳಿದೆ ಅಲ್ಲದೆ ಮೂರು ತಿಂಗಳು ಆರು ತಿಂಗಳು ಹಾಗೂ ವಾರ್ಷಿಕ ಪ್ರೀಮಿಯಂ ಕಟ್ಟೋರಿಗೆ ಮೂವತ್ತು ದಿನಗಳ ಗ್ರೇಸ್ ಪೀರಿಯಡ್ ಇರುತ್ತೆ ಏನು ಹೊಸದಾಗಿ ಪಾಲಿಸಿ ತಗೊಂಡವರಿಗೆ ಮೂವತ್ತು ದಿನಗಳ ಫ್ರೀ ಲುಕ್ ಪೀರಿಯಡ್ ಸಿಗುತ್ತೆ ಈ ಅವಧಿಯಲ್ಲಿ ಪಾಲಿಸಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ರಿವ್ಯೂ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಒಂದು ತಿಂಗಳ ಫ್ರೀ ಲುಕ್ ಪೀರಿಯಡ್ ಇರಬೇಕು ಅಂತ ಐ ಆರ್ ಡಿ ಎ ಐ ರೂಲ್ಸ್ ಮಾಡಿದೆ ಒಂದು ವರ್ಷ ಅಥವಾ ಹೆಚ್ಚಿನ ಅವಧಿಯ ಪಾಲಿಸಿಗಳಿಗೆ ಇದು ಆಪ್ಷನ್ ಆಗಿ ಸಿಗುತ್ತೆ ಏನೋ ಕೊನೆಯದಾಗಿ ಪಾಲಿಸಿಯ ಕ್ಯಾನ್ಸಲೇಷನ್ ಪೋರ್ಟಬಿಲಿಟಿ ಅಂದರೆ ಕ್ಯಾನ್ಸಲ್ ಮಾಡೋದು ಮತ್ತು ಈ ಕಂಪನಿ ಬೇಡ ಅಂದರೆ ಬೇರೆ ಕಂಪ್ನಿಗೆ ಹೋಗೋದು ಆ ಪೋರ್ಟಬಿಲಿಟಿ ಆಪ್ಷನ್ ಅದ್ರ ಬಗ್ಗೆ ನೋಡೋದಾದ್ರೆ ಪಾಲಿಸಿ ಹೋಲ್ಡರ್ಗಳಿಗೆ ತಮಗೆ ಸಿಕ್ತಿರೋ ಇನ್ಶೂರೆನ್ಸ್ ಸರ್ವಿಸಸ್ ಬಗ್ಗೆ ತೃಪ್ತಿ ಇಲ್ಲ ಅಂದರೆ ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋ ವಿಧಾನ ಈಗ ಈಸಿಯಾಗಿದೆ ಪಾಲಿಸಿ ಕ್ಯಾನ್ಸಲ್ ಮಾಡುವಂತೆ ಕಂಪನಿಗಳಿಗೆ ನೀವು ರಿಟರ್ನ್ ನೋಟಿಸ್ ಅನ್ನು ಆಗ ನೀವು ಕಟ್ಟಿರೋ ಪ್ರೀಮಿಯಂಗಳನ್ನು ವಾಪಸ್ ಕೊಡೋಕೆ ಕಂಪನಿ ಕಮಿಟ್ ಆಗಿರಬೇಕು ಇದು ಕನಿಷ್ಠ ಒಂದು ವರ್ಷದ ಇನ್ಶೂರೆನ್ಸ್ ಪಾಲಿಸಿಗೆ ಅಪ್ಲೈ ಆಗುತ್ತೆ ಜೊತೆಗೆ ಆ ಅವಧಿಯಲ್ಲಿ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿರಬಾರದು ಅವಾಗ ಇದು ಲಭ್ಯ ಇರುತ್ತೆ ಏನು ಪೋರ್ಟಿಂಗ್ ವಿಚಾರಕ್ಕೆ ಬಂದ್ರೆ ನೀವು ಪೋರ್ಟಿಂಗ್ ರಿಕ್ವೆಸ್ಟ್ ಕೊಟ್ಟ ಐದು ದಿನದ ಒಳಗೆ ಕಂಪನಿ ನಿಮ್ಮ ಪ್ರಪೋಸಲ್ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಒಂದು ಕಂಪನಿಯ ಸರ್ವಿಸಸ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಕಂಪನಿಗೆ ಅವರು ಬೇರೆ ಕಂಪನಿಗೆ ಶಿಫ್ಟ್ ಆಗಬೇಕು ಅಂತ ಲೆಕ್ಕಾಚಾರ ಇದ್ರೆ ಐದು ದಿನಗಳ ಒಳಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ನೀವು ರಿಕ್ವೆಸ್ಟ್ ಮಾಡಿದ ಬಳಿಕ ಜೊತೆಗೆ ಪೋರ್ಟ್ ಮಾಡಿಕೊಳ್ಳುವಾಗ ನಿಮ್ಮ ಕ್ಲೇಮ್ ಬೋನಸ್ ಮುಗಿದಿರೋ ವೇಟಿಂಗ್ ಪೀರಿಯಡ್ ಹಾಗೂ ಮಾರೋಟೋರಿಯಂ ಪೀರಿಯಡ್ ಹೊಸದಾಗಿ ಹೋಗೋ ಕಂಪನಿಯಲ್ಲಿ ಹೊಸ ಪಾಲಿಸಿಯಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು ಮೊರೆಟೋರಿಯಂ ಅಂದ್ರೆ ಗ್ರಾಹಕರು ತಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಗಳನ್ನ ಪಾಲಿಸಿ ತಗೊಳ್ಳೋ ಟೈಮ್ ನಲ್ಲಿ ಡಿಸ್ಕ್ಲೋಸ್ ಮಾಡಿರೋದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪನಿಗಳು ಕೈಗೊಳ್ಳೋ ಎನ್ಕ್ವೈರಿಗೆ ನಿರ್ಬಂಧ ಇರೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇ ಬೇಕಾಗಿದ್ದ ಹೆಲ್ತ್ ಇನ್ಶೂರೆನ್ಸ್ ನ ಹೊಸ ರೂಲ್ಸ್ ಚೇಂಜ್ ಏನೆಲ್ಲ ಆಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಜನರಿಗೆ ಇನ್ಶೂರೆನ್ಸ್ ಪ್ಲಾನ್ಗಳ ಕಾಂಪ್ಲೆಕ್ಸ್ ರೂಲ್ಸ್ಗಳು ಅರ್ಥ ಆಗೋ ರೀತಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಪ್ಲಾನ್ಗಳನ್ನು ಕಂಪೇರ್ ಮಾಡೋಕೆ ರೈಡರ್ಗಳ ಎಕ್ಸ್ಕ್ಲೂಷನ್ ಮತ್ತು ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾವಣೆಯನ್ನು ತರಲಾಗ್ತಾ ಇದೆ ಆಗಲೇ ಹೇಳಿದ ಹಾಗೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು ಇನ್ನೂ ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಬಹುದು ಆರೋಗ್ಯದ ಭದ್ರತೆಯನ್ನು ಕನ್ಫರ್ಮ್ ಮಾಡಿಕೊಳ್ಳಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ